ಜನಸಾಮಾನ್ಯರ ಮನೆಗಳನ್ನು ಕಟ್ಟಡಗಳನ್ನೆಲ್ಲ ತೆರವು ಮಾಡಿದ್ವಿ ದೊಡ್ಡ ದೊಡ್ಡವರ ಕಟ್ಟಡಗಳನ್ನು ತೆರವು ಮಾಡಲಿಲ್ಲ ಸರ್ಕಾರದ್ದೇ ಜಾಗಗಳು ಒತ್ತುವರಿ ಆಗಿರೋದಿದ್ದಾವೆ ಅವುಗಳನ್ನು ಇಲಾಖೆಗಳು ಒತ್ತುವರಿ ಮಾಡ್ಕೊಂಡಿವೆ ಈಗ ಯಲಹಂಕದಲ್ಲಿ ಒತ್ತುವರಿ ಆಗಿರುವಂಥ ಇಲಾಖೆಗಳ ಲಿಸ್ಟನ್ನು ನೋಡಿ ತೋರಿಸ್ತೀವಿ ನಿಮಗೆ ಸರ್ಕಾರ ಇಲಾಖೆ ಕಬಳಿಸಿರುವಂಥ ಜಾಗ ಎಷ್ಟಿದೆ ಒತ್ತುವರಿ ಮಾಡ್ಕೊಂಡಿತ್ತು ವೀರರು ಅಂತ ಹೇಳ್ತಾ ಇದ್ವಿ ಅವ್ರನ್ನ ಒತ್ತುವರಿ ವೀರರು ಅಂತ ಸೊ ಎಷ್ಟಿದೆ ಒತ್ತುವರಿ ವೀರ್ಯ ನಂಬರ್ ಒನ್ನು ರೈಲ್ವೆ ಇಲಾಖೆ ಐದು ಎಕರೆ ಹತ್ತೊಂಬತ್ತು ಗುಂಟೆ ಎಲ್ಲಿ ಯಲಹಂಕ ವಲಯದಲ್ಲಿ ಮಾಡಿ ಬಿಟ್ಕೊಡಿ ಅವ್ರ ಜಾಗ ಒಂದಿಷ್ಟಾದರೂ ರಾಜ್ಯಕ್ಕೆ ಏನಾದರೂ ಕೊಡ್ತಾರೆ ಅಂತಂದಾಗ ಹ್ಞೂ ಇಲ್ಲಿ ಜಾಗ ಅವರಿಗೆ ಕೊಡಬೇಕಾದಂಥ ಸಂದರ್ಭದಲ್ಲಿ ಏನೆಲ್ಲ ಆಟ ಆಡಿಸ್ತೇ ಕೇಂದ್ರ ಈಗ ಮಾತ್ರ ಒತ್ತುವರಿ ಮಾಡ್ಕೊಳ್ತಾ ಇರ್ತಾರೆ ಕೇಳಕ್ಕೆ ಹೋಗ್ಬೇಡಿ ನೀವು ರಾಜ್ಯದವರು ಎರಡನೆಯದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಐದು ಎಕರೆ ಮಾಡ್ಕೊಂಡಿದ್ದಾರೆ ಏನಕ್ಕೆ ಯಾಕೆ ಕೊಡುವಂಥದ್ದಿತ್ತು ಬೇರೆ ಏನಾದರೂ ಒಂಚೂರು ಆದರೆ ಅದನ್ನು ನೋಡ್ಕೊಳ್ಳಿ ಅಂತಂದ್ರೆ ಅದನ್ನು ನೋಡ್ಕೊಳ್ಳೋದಿಲ್ಲ ರಾಷ್ಟ್ರೀಯ ಪ್ರಾಧಿಕಾರ ಇವೆಲ್ಲ ಬಿ ಬಿ ಎಂ ಪಿ ಮೂರು ಎಕರೆ ಎರಡು ಗುಂಟೆ ಏನಕ್ರಪ್ಪ ನಿಮಗೆ ಬಿ ಬಿ ಎಂ ಪಿ ನಡೀತಾ ಇರುವಂಥದ್ದೇ ಸಾಕಾಗಿಲ್ವಾ ಇಲ್ಲೂ ಒತ್ತುವರಿ ಮಾಡ್ಕೋಬೇಕಾ ಇರೋ ಜಾಗಗಳೇ ಸಾಕಾಗ್ತಿಲ್ಲ ಅದನ್ನೇ ಆಗ್ತಿಲ್ಲ ನಿಮಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ನಾಲ್ಕು ಗುಂಟೆ ಒಂದು ಎಕರೆ ಆಗಬೇಕಿತ್ತು ಅದು ಆಲ್ಮೋಸ್ಟ್ ಒಂದು ಎಕರೆನೇ ಆಗುತ್ತೆ ಅದು ಜೀರೋ ಪಾಯಿಂಟ್ ಫೋರ್ ಫೋರ್ ಎಕರೆ ಅಂತಾರೆ ಒಂದೊಂದು ನಲವತ್ತೆರಡು ಗುಂಟೆ ಆದಮೇಲೆ ಆಗುತ್ತೆ ಅದು ಇಷ್ಟೊಂದು ಜಾಗಗಳಿರುವಂಥ ಟೈಮಲ್ಲಿ ನಿಮಗೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಏನು ಕಡದ ಗುಡ್ಡೆ ಹಾಕ್ತೀರಾ ನೀವು ರೋಡ್ ಮಾಡ್ತಾರೆ ನೀವು ಬಂದು ಗುಡ್ ಅಗದು ಬಿಟ್ಟು ಒಂದು ಪೈಪ್ ಹಾಕ್ಕೊಂಡು ಹೋಗ್ತೀರಾ ಅದನ್ನು ಸರಿಯಾಗಿ ಮಾಡಿರ್ತೀರಾ ಇಲ್ಲ ಅದಾದಮೇಲೆ ಮೇಲೆ ರೋಡ್ ಹಾಕಬೇಕು ಅದನ್ನು ಮಾಡೋದಿಲ್ಲ ಆದರೂ ಒತ್ತುವರಿ ಮಾತ್ರ ನಿಲ್ಲಿಸೋದಿಲ್ಲ ಏನು ಮಾಡ್ತೀರಾ ನಿಮ್ಮನ್ನು ಕೇಳೋರು ಯಾರೂ ಇಲ್ವಲ್ಲ ಜನರು ಮಾತ್ರ ನೀವು ಕೇಳ್ತಾ ಇರ್ತೀರ ನಿಮ್ಮನ್ನು ಕೇಳೋಕ್ಕಾಗೋದಿಲ್ವೇ ಯಾಕಂದರೆ ವೀರರು ನೀವು ಶೂರರು ಮಹಾನ್ ನಾಯಕರುಗಳು ನಿಮ್ಮನ್ನೆಲ್ಲ ಆಳುವಂಥವ್ರಲ್ವಾ ನಿಮ್ಮ ಜೊತೆಗೆ ಇರುವಂಥವ್ರಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡು ಇರಬೇಕು ನೀವು ಕೂಡ ಏನು ಮಾಡ್ತೀರಾ ಐದನೇದು ಇದು ಕರ್ನಾಟಕ ಗೃಹ ಮಂಡಳಿ ಅಲ್ಲಿ ನೋಡಿ ಜೀರೋ ಪಾಯಿಂಟ್ ತ್ರೀ ತ್ರೀ ಏಕರ್ ಗುಂಟೆ ಮೂವತ್ತ್ಮೂರು ಗುಂಟೆ ಕತೆ ಮಾಡ್ಕೊಳ್ತಾ ಇರಿ ತಳ್ತಾರೆ ಇರಿ ಯಲಹಂಕ ಕಥೆ ಇನ್ನೂ ಈ ಕಡೆಗೆ ಬರೋಣ ಪೂರ್ವ ವಲಯಕ್ಕೆ ಒತ್ತುವರಿ ಇಟ್ಲೀಸ್ಟ್ ಏನಿದೆ ಬಿ ಡಿ ಎ ಬಳಿಕೆ ಎರಡನೇ ಲಿಸ್ಟಲ್ಲಿ ಅರಣ್ಯ ಇಲಾಖೆ ಇದೆ ಓಹೋ ಚೆನ್ನಾಗಿದೆ ಅರಣ್ಯ ಇಲಾಖೆ ಚೆನ್ನಾಗಿದೆ ಬರೋಣ ಇವ್ರ ಏನು ಅಂತೇಳಿ ಇಲ್ಲಿರುವಂಥ ಲೆಕ್ಕಾಚಾರ ನೋಡೋಣಲ್ವಾ ಅಲ್ವಾ ಪೂರ್ವ ವಲಯದ್ದು ಒತ್ತುವರಿ ಹಿಟ್ ಲಿಸ್ಟ್ನಲ್ಲಿ ಬಿ ಡಿ ಎ ನಂಬರ್ ಒನ್ ಎರಡನೇದು ಅರಣ್ಯ ಇಲಾಖೆ ಒತ್ತುವರಿ ವೀರ ನಂಬರ್ ಒನ್ ಯಾರು ಅಂದರೆ ಬಿ ಡಿ ಇರಬಾರ್ದಾ ಕಾಂಪಿಟೇಷನ್ ರೆಕಾರ್ಡ್ ರೆಕಾರ್ಡ್ ಮಾಡಿಡಬೇಕು ಎಲ್ಲದರಲ್ಲೂ ನಾನೇ ಭ್ರಷ್ಟಾಚಾರದಲ್ಲೂ ನನ್ನ ಹೆಸರೇ ಇರಬೇಕು ಒತ್ತುವರಿಯಲ್ಲಿ ನನ್ನ ಹೆಸರೇ ಇರಬೇಕು ಎಲ್ಲದರಲ್ಲೂ ನಾನೇ ಹಾಕ್ಕೊಳ್ಬೇಕು ಮನೆ ಅಲೌಟ್ ಮಾಡೋದ್ರಲ್ಲೂ ಇರಬೇಕು ಕಮಿಷನ್ ಹೊಡೆಯೋದ್ರಲ್ಲೂ ಇರ್ಬೋದು ಎಲ್ಲದರಲ್ಲೂ ನಾಮೇ ನಂಬರ್ ಒನ್ ಇರಬಾರ್ದ ಕಾಂಪಿಟೇಷನ್ ಕಾಂಪಿಟೇಷನ್ ಇರಬೇಕು ನಲವತ್ತೇಳು ಎಕ್ರೆ ಏಳು ಗುಂಟೆ ಸೂಪರ್ ನಲವತ್ತೇಳು ಎಕರೆ ಏನಾಗಬೇಕಾಗಿದೆ ಹೊಡ್ಕೊಳ್ತಾ ಹೋಗ್ರಿ ಇದನ್ನ ಎಷ್ಟು ಯಾರಿಗೆ ಗೊತ್ತು ಯಾರ್ಯಾರಿಗೆ ಮಾರಿದಾರೋ ಯಾರಿಗೆ ಗೊತ್ತು ಯಾರಲ್ಲಿ ಲೇಔಟ್ ಮಾಡಿದಾರೋ ಯಾರಿಗೆ ಗೊತ್ತು ಹಾಂ ಎರಡನೇ ಎದ್ದು ನೋಡಿ ಅರಣ್ಯ ಇಲಾಖೆ ಹದಿಮೂರು ಎಕರೆ ಇಪ್ಪತ್ತ್ ಮೂರು ಗುಂಟೆ ಆಹಾಹ ಚೆನ್ನಾಗಿದೆ ಅರಣ್ಯ ಇಲಾಖೆಯವರು ಅಲ್ಲಿ ರೈತರು ಒಂದು ಎಕರೆ ಯಾವುದಾದ್ರು ಒಂದು ಅರ್ಧ ಎಕ್ರೆ ಹಿಂಗೆ ಅರಣ್ಯದ ಭೂಮಿ ಏನಾದ್ರು ತೊಗೊಂಡ್ಬಿಟ್ರೆ ಒತ್ತುವರಿ ಮಾಡಿ ನಾನು ತೆರವು ಮಾಡಿ ಅಂತೇಳಿ ಕಿತ್ತು ಬಿಸಾಕ್ತೀರಾ ಅಲ್ಲಿ ಯಾರೋ ಗುಂಡು ಹೊಡೆದಿದ್ರು ಗಾಳಿಯಲ್ಲೆಲ್ಲ ಇಲ್ಲಿ ನೀವು ಒತ್ತುವರಿ ಮಾಡ್ಕೊಳ್ತೀರಾ ಅರಣ್ಯ ಇಲಾಖೆಯವರು ಚೆನ್ನಾಗಿದ್ದೀರಿ ಹಾಂ ಹಾಂ ಬೇರೆ ಕಡೆಗೆಲ್ಲ ಒತ್ತುವರಿ ತೆರವು ಮಾಡೋಕೆ ಹೋಗ್ತೀರಾ ಇಲ್ಲಿ ಮಾಡಿ ಬಿಟ್ಕೊಡಿ ಅದನ್ನು ಜಾಗನ ರೇಲ್ವೆ ಇಲಾಖೆ ಒಂದು ಎಕರೆ ಹತ್ತೊಂಬತ್ತು ಗುಂಟೆ ಏನು ಕತೆ ಇದರದು ಇದು ಹೆಂಗೆ ಅಂತಂದರೆ ಫಿಫ್ಟಿ ಫಿಫ್ಟಿ ಶೇರ್ ಮೇಲೆ ಇರುತ್ತೆ ಜಾಗ ರಾಜ್ಯ ಸರ್ಕಾರ ಕೊಡಬೇಕು ಅವ್ರು ಕಟ್ಸ್ಕೊಂಡು ಬರಬೇಕು ಅದರಲ್ಲೂ ಒತ್ತುವರಿ ಅಂತೆ ಚೆನ್ನಾಗಿದೆ ಇನ್ನು ಅಗ್ನಿಶಾಮಕ ಇಲಾಖೆ ಮೂವತ್ತು ಗುಂಟೆ ಹ್ಞೂ ವೆರಿ ಗುಡ್ ಪಾಪ ನೀವೇನು ಮಾಡ್ತೀರ ಬಿಡಿ ನಿಮ್ಮದೊಂದು ಕಟ್ಟಡ ಇರುತ್ತೆ ನೀವು ಒಂದು ಬಸ್ ನಿಲ್ತ್ಕೊಳಕ್ಕೆ ಅಲ್ಲ ಒಂದಿಷ್ಟು ವ್ಯಾನ್ ಇಟ್ಕೊಳ್ಳೋಕೆ ಜಾಗ ಇಟ್ಕೊಂಡಿರ್ತೀರಾ ಇಲ್ಲ ನಿಮ್ಮ ಕ್ವಾರ್ಟರ್ಸ್ಗಳನ್ನು ಕಟ್ಟಕ್ಕೆ ಕೊಟ್ಟಿರ್ತಾರೆ ಯಾರು ಕೊಡ್ಬೇಕು ನಿಮಗೆ ಪೊಲೀಸ್ ಇಲಾಖೆನೇ ಕೊಡಬೇಕಲ್ಲ ಸರ್ಕಾರನೇ ಕೊಡಬೇಕು ತೆರವು ಮಾಡ್ತಾ ಇರುವಂತಹ ಪಾಲಿಕೆಯಿಂದಲೇ ಈಗ ಒತ್ತುವರಿ ತೆರವು ಮಾಡ್ತಾ ಇರೋರು ಈಗ ಆಗಿದೆ ಈಗ ಆರ್ ಆರ್ ನಗರ ವಲಯದಲ್ಲಿ ಬಿಬಿಎಂಪಿ ಒತ್ತುವರಿಯ ಪಾಲೆಸ್ಟ್ ಆರ್ ಆರ್ ನಗರಕ್ಕೆ ಹೋಗೋಣ ಬಿ ಬಿ ಎಂ ಪಿ ಒತ್ತುವರಿ ಪಾಲೆಸ್ಟು ಪಬ್ಲಿಕ್ ಟಿವಿಯಲ್ಲಿ ಒತ್ತುವರಿ ವೀರರ ಬಿಗ್ ಲಿಸ್ಟ್ ಮುಂದೆ ಇಡ್ತಾ ಇದ್ದೀವಿ ಆರ್ ಆರ್ ನಗರ ವಲಯದಲ್ಲಿ ಏನಿದೆ ಆರ್ ಆರ್ ನಗರ ವಲಯದಲ್ಲಿ ಇದ್ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಆಯಾ ವಲಯದಲ್ಲಿರುವಂಥ ಜನ ನೋಡಿ ತಿಳ್ಕೊಳ್ಳಿ ನಿಮ್ಮ ವಲಯದಲ್ಲಿ ಯಾವ್ಯಾವ ಇಲಾಖೆಗಳು ಎಷ್ಟೆಷ್ಟು ಒತ್ತುವರಿ ಮಾಡ್ಕೊಂಡಿವೆ ಅಂತ ಇದರಲ್ಲಿ ವೀರ ನಂಬರ್ ಒನ್ ಬಿ ಬಿ ಎಂ ಪಿ ಎಷ್ಟು ಗೊತ್ತಾ ಎಪ್ಪತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಏನು ಎಕರೆ ಎಪ್ಪತ್ತೊಂದು ಎಕರೆ ಆಲ್ಮೋಸ್ಟ್ ಎಪ್ಪತ್ತೆರಡು ಎಕರೆನೇ ಅಂದ್ಕೊಳ್ಳಿ ಅದರಲ್ಲಿ ಕತೆ ಒಟ್ಟಿರೋದಲ್ಲಿ ನೂರ ಅರವತ್ತು ಎಕರೆಯನ್ನು ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ವೆರಿ ಸ್ಯಾಡ್ ಪಾರ್ಟ್ರಿ ಭಾಳ ಬೇಜಾರಾಗತ್ತೆ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಊರವ್ರಿಗೆಲ್ಲ ಬುದ್ಧಿ ಹೇಳ್ಕೊಂಡು ಬರೋದು ಇವರು ಮಾಡ್ಕೊಳ್ಳಿರುವಂಥ ಕೆಲಸಗಳನ್ನು ತೆರವು ಮಾಡ್ಕೊಳ್ಳೋಂಗಿಲ್ಲ ಬಿ ಡಿ ಎರಡು ಎಕರೆ ರೈಲ್ವೆ ಇಲಾಖೆ ಎರಡು ಮೂರು ಎಕರೆ ಆಲ್ಮೋಸ್ಟ್ ಆಲ್ ಇವ್ರದ್ದು ಕತೆ ಇನ್ನೂ ಎಷ್ಟು ಮಾಡ್ತೀರ ಮಾಡ್ಕೊಳ್ಳಿ ಏನಾಗೋದಿದೆ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಒಂದು ಎಕರೆ ಆಯ್ತಲ್ಲ ಎಲ್ಲರೂ ನಿಮ್ಗೆ ಏನೇನು ಬೇಕೋ ಅದನ್ನ ಇಟ್ಕೊಳ್ಳಿ ಒಟ್ಟು ನೂರ ಅರವತ್ತು ಎಕರೆ ಒತ್ತುವರಿ ಆಗಿರೋದು ಎಲ್ಲಿ ಆರ್ ಆರು ವಲಯದಲ್ಲಿ ಫಸ್ಟು ಕ್ಲೀನ್ ಆಗಬೇಕು ಅಂತಂದರೆ ನಾನು ಮನೆಯಿಂದ ಕ್ಲೀನ್ ಆಗಬೇಕು ಹಾಗೇ ಸರ್ಕಾರ ಮುಲಾಜಿಲ್ದೆ ತೆರವು ಮಾಡ್ತೀವಿ ಅಂತ ಹೇಳ್ತಿರಲ್ಲ ಮನೆ ಮುಖ್ಯಮಂತ್ರಿಗಳೇ ಪ್ಲೀಸ್ ನೋಡಿ ಈ ಕಡೆಗೆ ನಿಮ್ಮ ಇಲಾಖೆಗಳು ಯಾವ್ಯಾವ ಒತ್ತುವರಿ ಮಾಡ್ಕೊಂಡಿವೋ ಅದನ್ನೆಲ್ಲ ತೆರವು ಮಾಡ್ಕೊಂಡು ಬನ್ನಿ ಆಮೇಲೆ ಜನರಿಗೆ ಹೇಳಿ ಇನ್ನು ದಾಸರಹಳ್ಳಿಗೆ ಹೋಗೋಣ ದಾಸರಹಳ್ಳಿ ಮತ್ತು ಪಶ್ಚಿಮ ವಲಯದಲ್ಲಿ ಆಗಿರುವಂಥ ಒತ್ತುವರಿ ಎಷ್ಟು ಯಾವ ಯಾವ ಸರ್ಕಾರಿ ಇಲಾಖೆ ಎಷ್ಟೆಷ್ಟು ನುಂಗಿ ತೇಗಿ ಕುಡಿದಿದೆ ಅಂತ ನೋಡೋಣ ಒತ್ತುವರಿ ಬೀರ ಲಿಸ್ಟನ್ನು ನಿಮ್ಮ ಮುಂದೆ ಇಡ್ತೀವಿ ನೋಡಬೇಕು ನೀವು ಆಯಾ ವಲಯದಲ್ಲಿರುವಂಥ ಜನ ನೋಡಬೇಕು ಬೇರೆ ಭಾಗದಲ್ಲಿರುವಂತಹ ಕರ್ನಾಟಕ ರಾಜ್ಯದ ಜಿಲ್ಲೆಗಳಲ್ಲಿರುವಂಥ ಜನ ನೋಡಬೇಕು ಯಾವ್ಯಾವ ಇಲಾಖೆಗಳು ಹೇಗೆ ಜಾಗವನ್ನು ನುಂಗಿವೆ ಅಂತ ಹೇಳಿ ಯಾಕಂದರೆ ನಿಮ್ಮೂರಲ್ಲೂ ನಿಮ್ಮ ಕೆರೆ ಒತ್ತುವರಿ ಆಗಿರುತ್ತೆ ನಿಮಗೆ ಗೊತ್ತಿರುತ್ತೆ ಏನು ಹೇಳೋಣ ಸರ್ ಯಾರಿಗೇಳೋಣ ಸರ್ ಅಂತ ಕೇಳ್ತಾ ಇರ್ತೀರ ಈಗ ಪ್ರಶ್ನೆ ಕೇಳಬೇಕು ನೀವು ಒತ್ತುವರಿ ವೀರ ನಂಬರ್ ಒನ್ ಯಾರು ದಾಸರಳ್ಳಿಯಲ್ಲಿ ಬಿ ಡಿ ಎರಡು ಪಾಯಿಂಟ್ ಮೂರು ಎರಡು ಎಕರೆ ಒತ್ತುವರಿ ಆಗಿರೋದು ಬಿ ಡಿ ಎ ದಾಸರಳ್ಳಿ ವಲಯದಲ್ಲಿ ಟಾಪಲ್ಲಿದೆ ತುಂಬ ಕಾಂಪಿಟೇಷನಲ್ಲಿದೆ ಬಿ ಡಿ ಎ ವೆರಿ ಗುಡ್ ಒತ್ತುವರಿ ವೀರ ನಂಬರ್ ಎರಡು ಯಾರು ಬೋರ್ಡ್ ಎರಡು ಪಾಯಿಂಟ್ ಒಂದು ಎರಡು ಎಕ್ರೆ ಬೇಡವಾ ಮನೆ ಕಟ್ಟಿಸ್ಕೊಡೋದು ಒಬ್ರಿಗೇನೆ ಒಂದು ನಾಲ್ಕು ನಾಲ್ಕು ಮನೆ ಅದನ್ನು ಬಾಡಿಗೆಗೆ ಬಿಟ್ಬಿಟ್ಟು ಇನ್ನೊಂದು ಕಡೆಗೆ ಹೋಗಿ ದೊಡ್ಡ ದೊಡ್ಡ ಮನೆಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡೋದು ಆಗೋದು ಬಿಡುವೆ ಕೊಡಬೇಕು ಕೊಡಿ ಒಂದು ಲೆಕ್ಕನೂ ಇಲ್ಲ ಒಂದು ಲೆಕ್ಕ ಕೊಡಬೇಕು ಇಷ್ಟು ಮನೆ ಕಟ್ಸಿದ್ದೀವಿ ಇಷ್ಟು ಅಲರ್ಟ್ ಆಗಿಬಿಟ್ಟಿದೆ ಇನ್ನಿಷ್ಟು ಜನ ಇದ್ದಾರೆ ಯಾವನಿಗೂ ದಾದ ಪಿರ್ಯಾದಿಲ್ಲ ಪಡ್ತಾ ಇರೋ ಅಷ್ಟೇ ಜಾಗ ತೊಗೊಳ್ತಾಯಿರೋ ಕಟ್ಕೊಳ್ತಾ ಇರೋ ಮೂರನೇದು ಯಾರು ಸ್ಲಮ್ ಮತ್ತು ಮುಜುರಾ ಇಲಾಖೆ ಎಷ್ಟು ಎರಡು ಪಾಯಿಂಟ್ ಮೂರು ಐದು ಎಕರೆ ಈ ಮುಜರಾ ಇಲಾಖೆಯವ್ರಿಗೆ ಏನಾಗಿದೆಯಪ್ಪ ಇರೋ ದೇವಸ್ಥಾನಗಳನ್ನೇ ಸರಿಯಾಗಿ ನೋಡ್ಕೊಳಕೆ ಆಗ್ತಿಲ್ಲ ನಿಮಗೆ ಅದರಲ್ಲಿ ಒತ್ತುವರಿ ಬೇರೆ ನಿಮ್ಗೆ ಅಯ್ಯೋ ಇನ್ನು ಪಶ್ಚಿಮ ವಲಯದಲ್ಲಿ ಇಲ್ಲಿ ಯಾರು ಒತ್ತುವರಿ ವೀರ ನಂಬರ್ ಒನ್ನು ಕರ್ನಾಟಕ ಮಾಲಿನ್ಯ ಓ ಮಾಲಿನ್ಯ ನಿಯಂತ್ರಣ ಮಂಡಳಿ ಏನು ಸಾರ್ ಕೆರೆಗಳಿಗೆ ಪೊಲ್ಯೂಷನ್ ಆಯಿತು ಕೆರೆಗಳಿಗೆ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಅಬ ಒತ್ತುವರಿ ಆಗಿಬಿಟ್ಟಿದೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ ನೀವೇ ಮಾಡ್ಕೊಂಡಿದ್ದೀರಲ್ಲ ಚೆನ್ನಾಗಿಲ್ವಾ ಇದು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಅದ್ಭುತ ಹದಿನೈದು ಎಕ್ರೆ ಸೂಪರ್ ಇನ್ನು ಒತ್ತುವರಿ ವೀರ ನಂಬರ್ ಎರಡು ಯಾರು ಬಿ ಬಿ ಎಂ ಪಿ ಇದು ಬಿಡಿ ಬಿ ಡಿ ಎ ಮತ್ತು ಬಿ ಬಿ ಎಂ ಪಿ ತುಂಬ ಫೈಟಲ್ಲಿದ್ದಾರೆ ನಾನಾ ನೀನಾ ನಿನ್ನಲ್ಲಿ ಭ್ರಷ್ಟಾಚಾರ ಜಾಸ್ತಿನಾ ನನ್ನಲ್ಲಿ ಭ್ರಷ್ಟಾಚಾರ ಜಾಸ್ತಿನ ನಿನ್ನಲ್ಲಿ ಒತ್ತುವರಿ ಜಾಸ್ತಿನ ನನ್ನಲ್ಲಿ ಒತ್ತುವರಿ ಜಾಸ್ತಿನ ಇಬ್ಬರು ಕಾಂಪಿಟೇಷನಿಗೆ ಬಿದ್ದಂಗೆ ಇದಾರೆ ಗುಡ್ ಮಾಡಿ ಸರ್ ಅಲ್ಲೊಂದು ಎಂಟು ಎಕರೆ ಮಾಡಿದ್ದಾರೆ ಇನ್ನು ಮೂರನೇದು ಸ್ಲಂ ಬೋರ್ಡ್ ಹಾಂ ಹಾಂ ಇವ್ರು ಇನ್ನೊಂಚೂರು ಈಗ ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ ನಾವು ಬರ್ತೀವಿ ನೋಡ್ತಾ ಇರೀ ಬಿ ಡಿ ಬಿಟ್ ಮಾಡ್ತೀವಿ ಬಿ ಬಿ ಎಂ ಪಿನೂ ಬಿಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇರೋ ರೀತಿಯಲ್ಲಿ ಇದೆ ಸ್ಲಮ್ ಬೋರ್ಡ್ನವ್ರು ಮಾಡಿ ಸರ್ ನೀವು ಮಾಡಿ ಕಾಂಪಿಟೇಷನಿಗೆ ಬಿದ್ದು ಮಾಡಿ ಎಲ್ಲೆಲ್ಲಿರುತ್ತೋ ಎಲ್ಲ ಜಾಗಗಳನ್ನು ಮಾಡಿ ಈಗಿರೋ ಕೆರೆಗಳಿದಾವಲ್ಲ ಅಲ್ಲೂ ಬೇಕಿದ್ರೆ ಯಾವುದಾದ್ರು ಕಟ್ಟಡಗಳನ್ನು ಬೆಳೆಸಿದರೆ ಅಲ್ಲಿರುವಂಥದ್ದು ಎಲ್ಲ ಡಂಪ್ ಹೋಗ್ಬಿಟ್ಟು ಆ ಕೆರೆಗಳನ್ನೇ ಮಾಡಿ ಎಲ್ಲ ಕ್ಲೋಸ್ ಮಾಡಿ ಸರ್ ಜಾಗ ತೊಗೊಳ್ಳಿ ಸರ್ ತೊಗೊಳ್ಬೇಕು ಎಲ್ಲ ಇಲಾಖೆಗಳೇ ತೊಗೊಳ್ಬೇಕು ಯಾಕೋ ಅಲ್ಲೊಂದು ವಿಕಾಸೋದ ರೀತಿಯಲ್ಲಿ ಇನ್ನೊಂದು ಏನೋ ಕಟ್ಟಕ್ಕೆ ಹೋಗಿಲ್ಲ ಅವರು ಶಾಸಕರ ಭವನ ಕಟ್ಟಬೇಕಲ್ವಾ ಕಟ್ಬಿಡಿ ಒಂದು ಕ್ಲಬ್ಬು ನೋಡಿ ಸರ್ ಒಳ್ಳೆ ಜಾಗ ಕೆರೆ ಎಲ್ಲಾದರೂ ಸಿಕ್ಕರೆ